वेरी गुड मॉर्निंग. अध्याय 26 ಜಲಗೋಳ. ನೀಲಿ ಗ್ರಹ ಅಥವಾ ಜಲಾವೃತ ಗ್ರಹ ಅಂತ ಭೂಮಿಯನ್ನು ಕರೀತಾರೆ. ಆಳವಾದ ವಿಸ್ತಾರವಾದ ಜಲರಾಶಿಗಳಾಗಿದ್ದು ಭೂಖಂಡಗಳ ನಡುವೆ ಹಂಚಿಕೆಯಾಗಿರುವುದು ಸಾಗರ. ಏಷ್ಯಾ, ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾಗಳ ನಡುವೆ ಇರುವಂತಹ ಸಾಗರ ಹಿಂದೂ ಮಹಾಸಾಗರ. ಉತ್ತರ ಅಮೆರಿಕಾ ಮತ್ತು ಯುರೋಪಿನ ನಡುವೆ ಇರುವಂಥ ಸಾಗರ ಅಟ್ಲಾಂಟಿಕ್ ಸಾಗರ. ಭಾರತದ ಪಶ್ಚಿಮ ಭಾಗದಲ್ಲಿರುವ ಸಮುದ್ರ ಅರಬ್ಬಿ ಸಮುದ್ರ. ಸಾಗರ ಅಥವಾ ಸಮುದ್ರದ ಕಿರಿದಾದ ನೀಳ ಭಾಗವಾಗಿದ್ದು ಭೂಭಾಗದೊಳಗೆ ಚಾಚಿಕೊಂಡಿರುವುದು ಖಾರಿ. ಖಾರಿಗೆ ಉದಾಹರಣೆಗಳು ಮನ್ನಾರ್ ಮತ್ತು ಪರ್ಷಿಯನ್. ಭಾರತದ ಪೂರ್ವ ಭಾಗದಲ್ಲಿರುವ ಕೊಲ್ಲಿ ಬಂಗಾಳ ಕೊಲ್ಲಿ. ಕೊಲ್ಲಿಗೆ ಉದಾಹರಣೆಗಳು ಬಂಗಾಳ, ಫಂಡಿ, ಹಡ್ಸನ್ ಕೊಲ್ಲಿಗಳು. ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳ ನಡುವಿನ ಸಂಪರ್ಕ ಕಲ್ಪಿಸುವ ಕಾಲುವೆ ಸುಯೆಜ್ ಕಾಲುವೆ. ದಕ್ಷಿಣ ಮತ್ತು ಉತ್ತರ ಅಮೆರಿಕಾ ಖಂಡಗಳ ನಡುವಿನ ಸಂಪರ್ಕ ಕಲ್ಪಿಸುವ ಕಾಲುವೆ ಪನಾಮಾ ಕಾಲುವೆ. ಖಂಡಾವರಣ ಪ್ರದೇಶದ ಸರಾಸರಿ ಆಳ 100 ಪ್ಯಾದಂ. 1 ಪ್ಯಾದಂ ಎಂದರೆ 6 ಅಡಿ. ಆಳ ಸಾಗರ ಮೈದಾನಗಳಿಗೆ ಇರುವ ಇನ್ನೊಂದು ಹೆಸರು ಅಭಿಸಲ್ ಮೈದಾನ. ಆಳ ಸಾಗರ ಮೈದಾನದಲ್ಲಿರುವ ಸಮುದ್ರದ ಪರ್ವತ ಮತ್ತು ಚಪ್ಪಟಿಯಾಗಿರುವ ಗುಡ್ಡಗಳು ಗಯೋಟ್ಸ್. ಪ್ರಪಂಚದ ಅತಿ ಆಳವಾದ ಸಾಗರ ತಗ್ಗು ಚಾಲೆಂಜರ್ ತಗ್ಗು. ಚಾಲೆಂಜರ್ ತಗ್ಗು ಕಂಡುಬರುವ ದ್ವೀಪ ಫಿಲಿಪೈನ್ಸ್. ಸೂರ್ಯನ ಕಿರಣಗಳು ಸಾಗರದ ಆಳ ನೀರಿನಲ್ಲಿ ಎಷ್ಟು ಮೀಟರ್ ಪ್ರವೇಶಿಸುತ್ತವೆ? 200 ಮೀಟರ್. ಸಾಗರ ಅಥವಾ ಸಮುದ್ರದ ನೀರಿನಲ್ಲಿ ಕರಗಿರುವ ಉಪ್ಪಿನಂಶಗಳ ಪ್ರಮಾಣವು ಹೀಗೆಂದು ಕರೆಯುವರು ಲವಣತೆ. ಸಮಭಾಜಕ ರಕ್ತ ಪ್ರದೇಶದಲ್ಲಿ ಲವಣತೆಯ ಪ್ರಮಾಣ ಬಹಳ ಕಡಿಮೆ ಇರಲು ಕಾರಣ ಅಧಿಕ ಬಾಷ್ಪೀಭವನ ಮತ್ತು ಅಧಿಕ ಮಳೆ. ಸಾಗರದ ಆಳಕ್ಕೆ ಹೋದಂತೆ ಉಷ್ಣಾಂಶ ಕಡಿಮೆಯಾಗುತ್ತದೆ, ಏಕೆಂದರೆ ಸೂರ್ಯನ ಕಿರಣಗಳು ನೀರಿನಲ್ಲಿ 200 ಮೀಟರ್ ಮಾತ್ರ ಪ್ರವೇಶಿಸುವುದರಿಂದ. ಸಾಗರದ ಮತ್ತು ಸಮುದ್ರದ ನೀರು ಉಪ್ಪಾಗಿರಲು ಕಾರಣ ನೀರಿನಲ್ಲಿ ಲವಣಾಂಶವು ಹೆಚ್ಚಾಗಿ ಕಂಡುಬರುವುದರಿಂದ. ಉತ್ತರ ಪೆಸಿಫಿಕ್ ಸಾಗರದ ಉಷ್ಣ ಸಾಗರ ಪ್ರವಾಹಕ್ಕೆ ಉದಾಹರಣೆ ಕರೋಶಿಯೋ ಪ್ರವಾಹ. ಉತ್ತರ ಪೆಸಿಫಿಕ್ ಸಾಗರದ ಶೀತ ಸಾಗರ ಪ್ರವಾಹಕ್ಕೆ ಉದಾಹರಣೆ ಒಯಾಶಿಯೋ ಕ್ಯಾಲಿಫೋರ್ನಿಯಾ. ದಕ್ಷಿಣ ಪೆಸಿಫಿಕ್ ಸಾಗರದ ಶೀತ ಸಾಗರ ಪ್ರವಾಹಕ್ಕೆ ಉದಾಹರಣೆ ಹಂಬೋಲ್ಟ್. ಉತ್ತರ ಅಟ್ಲಾಂಟಿಕ್ ಸಾಗರದ ಉಷ್ಣ ಸಾಗರ ಪ್ರವಾಹಕ್ಕೆ ಉದಾಹರಣೆ ಗಲ್ಫ್ ಸ್ಟ್ರೀಮ್. ಉತ್ತರ ಅಟ್ಲಾಂಟಿಕ್ ಸಾಗರದ ಶೀತ ಸಾಗರ ಪ್ರವಾಹಕ್ಕೆ ಉದಾಹರಣೆ ಲ್ಯಾಬ್ರಾಡಾರ್ ಕ್ಯಾನರಿ. ದಕ್ಷಿಣ ಅಟ್ಲಾಂಟಿಕ್ ಸಾಗರದ ಉಷ್ಣ ಸಾಗರ ಪ್ರವಾಹಕ್ಕೆ ಉದಾಹರಣೆ ಬ್ರೆಜಿಲ್. ಹೌದಾ, ಇವೇನಪ್ಪ ಅಂದರೆ ಮುಖ್ಯವಾದವು. ದಕ್ಷಿಣ ಅಟ್ಲಾಂಟಿಕ್ ಸಾಗರದ ಶೀತ ಸಾಗರ ಪ್ರವಾಹಕ್ಕೆ ಉದಾಹರಣೆ ಪ್ಯಾಕ್ಲ್ಯಾಂಡ್ ಬೆಂಗುಲ್ವ. ಉತ್ತರ ಹಿಂದೂ ಮಹಾಸಾಗರದಲ್ಲಿ ಪ್ರವಾಹಗಳು ತಮ್ಮ ದಿಕ್ಕನ್ನು ಬದಲಾಯಿಸಲು ಕಾರಣ ಋತುಮಾನಕ್ಕನುಸಾರವಾಗಿ ಒಂದು ಏರುಬ್ಬರ ಮತ್ತು ಒಂದು ಇಳಿ ಉಬ್ಬರಗಳ ನಡುವಿನ ಸಮಯ 6 ಗಂಟೆ 13 ನಿಮಿಷ. ಒಂದು ಅಧಿಕ ಉಬ್ಬರದಿಂದ ಮತ್ತೊಂದು ಅಧಿಕ ಉಬ್ಬರಗಳ ನಡುವಿನ ಸಮಯ 12 ಗಂಟೆ 26 ನಿಮಿಷ. ಭೂಮಿ, ಚಂದ್ರ, ಸೂರ್ಯ ಒಂದೇ ಸರಳ ರೇಖೆಯಲ್ಲಿ ಇದ್ದಾಗ ಉಂಟಾಗುವ ಉಬ್ಬರ ಗರಿಷ್ಠ ಉಬ್ಬರ. ಭೂಮಿ, ಚಂದ್ರ, ಸೂರ್ಯ ಒಂದೇ ಸರಳ ರೇಖೆಯಲ್ಲಿದ್ದಾಗ ಉಂಟಾಗುವ ಉಬ್ಬರ ಗರಿಷ್ಠ ಉಬ್ಬರ ಅಧಿಕ ಉಬ್ಬರ. ಗರಿಷ್ಠ ಉಬ್ಬರ ಉಂಟಾಗಲು ಕಾರಣ ಸೂರ್ಯ ಮತ್ತು ಚಂದ್ರ ಇವೆರಡರ ಒಟ್ಟು ಗುರುತ್ವ ಶಕ್ತಿ. ಭೂಮಿ ಮತ್ತು ಸೂರ್ಯ ಒಂದೇ ಸರಳ ರೇಖೆಯಲ್ಲಿದ್ದು ಚಂದ್ರನು ಭೂಮಿಗೆ ಲಂಬವಾದಾಗ ಉಂಟಾಗುವ ಉಬ್ಬರ ಕನಿಷ್ಠ ಉಬ್ಬರ. ಭೂಮಿ ಮತ್ತು ಸೂರ್ಯ ಒಂದೇ ಸರಳ ರೇಖೆಯಲ್ಲಿದ್ದು ಚಂದ್ರನು ಭೂಮಿಗೆ ಲಂಬವಾದಾಗ ಉಂಟಾಗುವ ಉಬ್ಬರ ಕನಿಷ್ಠ ಉಬ್ಬರ. ಪ್ರಪಂಚದ ಪ್ರಮುಖ ಸಾಗರಗಳನ್ನು ಪಟ್ಟಿ ಮಾಡಿ. ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಆರ್ಕ್ಟಿಕ್ ಸಾಗರ. ಸಾಗರ ತಳದ ಭೂಸ್ವರೂಪಗಳನ್ನು ತಿಳಿಸಿ. ಖಂಡಾವರಣ ಪ್ರದೇಶ, ಖಂಡಾವರಣ ಇಳಿಜಾರು, ಆಳ ಸಾಗರ ಮೈದಾನ, ಸಾಗರ ತಗ್ಗುಗಳು. ಖಂಡಾವರಣ ಪ್ರದೇಶದ ಉಪಯೋಗಗಳನ್ನು ತಿಳಿಸಿರಿ. ಮೀನುಗಾರಿಕೆ, ಜಲಕೃಷಿ, ನೌಕಾಯಾನ, ಕಚ್ಚಾ ತೈಲಗಳ ಉತ್ಪಾದನೆ. ಸಾಗರ ಪ್ರವಾಹ ಎಂದರೇನು, ಅದರ ವಿಧಗಳನ್ನು ತಿಳಿಸಿ. ಉತ್ತರ, ನಿಶ್ಚಿತ ದಿಕ್ಕಿನಲ್ಲಿ ನಿರಂತರವಾಗಿ ಹರಿಯುವ ಸಾಗರದ ಮೇಲ್ಮೈ ನೀರನ್ನು ಸಾಗರದ ಪ್ರವಾಹ ಎನ್ನುವರು. ವಿಧಗಳು, ಉಷ್ಣ ಸಾಗರ ಪ್ರವಾಹ, ಶೀತ ಸಾಗರ ಪ್ರವಾಹ. ಸಾಗರ ಪ್ರವಾಹಗಳ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ಭೂಮಿಯ ದೈನಂದಿನ ಚಲನೆ, ಉಷ್ಣಾಂಶ, ಭೂಭಾಗಗಳ ಆಕಾರ, ಲವಣತೆ, ಮಾರುತಗಳು. ದಕ್ಷಿಣ ಹಿಂದೂ ಮಹಾಸಾಗರ ಉಷ್ಣ ಮತ್ತು ಶೀತ ಸಾಗರ ಪ್ರವಾಹಗಳನ್ನು ಹೆಸರಿಸಿ. ಉಷ್ಣ ಪ್ರವಾಹಗಳು ಹೌದಾ, ಮೊಜಾಂಬಿಕಾ, ಮಡಗಾಸ್ಕರ್, ಅಗುಲಾಸ್. ಶೀತ ಸಾಗರ ಪ್ರವಾಹಗಳು ಆಸ್ಟ್ರೇಲಿಯಾ. ಉಬ್ಬರವಿಳಿತ ಎಂದರೇನು? ಉಬ್ಬರವಿಳಿತಗಳು ಉಂಟಾಗಲು ಕಾರಣಗಳನ್ನು ತಿಳಿಸಿ. ಸಮುದ್ರ ಅಥವಾ ಸಾಗರದ ನೀರಿನ ಮಟ್ಟವು ನಿಯಮಿತವಾಗಿ ಹೆಚ್ಚಾಗುವುದು ಅಥವಾ ಇಳಿಯುವುದು. ಕಾರಣಗಳು: ಚಂದ್ರನ ಗುರುತ್ವಾಕರ್ಷಣ ಶಕ್ತಿ, ಸೂರ್ಯನ ಗುರುತ್ವಾಕರ್ಷಣ ಶಕ್ತಿ, ಭೂಮಿಯ ದೈನಂದಿನ ಚಲನೆ, ಭೂಮಿಯ ಕೇಂದ್ರಾಪಗಮನ ಶಕ್ತಿ. ಅದನ್ನು ಕೇಂದ್ರಾಭಿ ಸೆಂಟ್ರಿಪೆಟಲ್ ಫೋರ್ಸ್ ಅಂತ ಕೂಡ ಕರೀತಾರೆ. ಕೇಂದ್ರಾಪಗಮನ
ಅಥವಾ ಕೇಂದ್ರ ತ್ಯಾಗಿ ಶಕ್ತಿ ಅಂತ ಕರೀತಾರೆ. ಉಬ್ಬರವಿಳಿತಗಳು ಮಾನವನಿಗೆ ಹೇಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಉಪಯುಕ್ತವಾಗಿವೆ? ದೊಡ್ಡ ನೌಕಾಯಾನಕ್ಕೆ ಉಪಯುಕ್ತ, ಬಂದರು ನಿರ್ಮಾಣಕ್ಕೆ ಸಹಾಯಕಾರಿ, ಉಬ್ಬರವಿಳಿತಗಳಿಂದ ಇನ್ನು ತೀರ ಸ್ವಚ್ಛತೆ, ಉಪ್ಪಿನ ಉತ್ಪಾದನೆ, ಮೀನುಗಾರಿಕೆಗೆ ಅನುಕೂಲ, ವಿದ್ಯುಚ್ಛಕ್ತಿ ಉತ್ಪಾದನೆ. ಸಾಗರಗಳ ಸಂರಕ್ಷಣಾ ಕ್ರಮಗಳನ್ನು ಬರೆಯಿರಿ. ಹಡಗುಗಳಲ್ಲಿ ಕಚ್ಚಾ ತೈಲ ಸಾಗಾಟ ನಿಯಂತ್ರಣ, ಕಚ್ಚಾ ತೈಲವನ್ನು ಕೊಳವೆ ಮಾರ್ಗಗಳ ಮೂಲಕ ರವಾನೆ, ಅಣು ಇಂಧನ ತ್ಯಾಜ್ಯ ವಸ್ತುಗಳ ನಿಯಂತ್ರಣ, ತೀರದಲ್ಲಿ ತೈಲ ರಾಸಾಯನಿಕ ಕೈಗಾರಿಕೆಗಳ ಮೇಲಿನ ಮಲಿನ ಮಾಡದಂತೆ ತಡೆ, ಬಂದರನಲ್ಲಿ ತ್ಯಾಜ್ಯ ವಸ್ತುಗಳನ್ನು ಎಸೆಯದಂತೆ ತಡೆಯುವುದು, ತೀರದಲ್ಲಿ ಅದಿರಿನ ಸಂಗ್ರಹಣೆ ನಿಷೇಧ, ತೀರದಲ್ಲಿ ಗಣಿಗಾರಿಕೆ ನಿಷೇಧ, ಬೀಚ್ಗಳ ಸಂರಕ್ಷಣೆ. ಹೌದಾ? ಇನ್ನು ಏನಪ್ಪ ಅಂದರೆ ಜೀವಗೋಳ, ಜಲಗೋಳವನ್ನು ಅಭ್ಯಾಸ ಮಾಡಿದ್ವಿ ಅಧ್ಯಾಯ 27, ಜೀವಗೋಳವನ್ನು ಅಭ್ಯಾಸ ಮಾಡಬೇಕು. ಹೌದಾ? ನಾ ಕೆಲವು ಪಾಯಿಂಟ್ಸ್ನ ಆಲ್ರೆಡಿ ಏನು ಮಾಡಿದ್ವಿ ಅಂದರೆ ಅಭ್ಯಾಸ ಮಾಡಿದ್ವಿ. ಜೀವಿಗಳನ್ನು ಒಳಗೊಂಡ ಏಕೈಕ ಗ್ರಹ ಯಾವುದು? ಭೂಮಿ. ಪ್ರಾಣಿವರ್ಗ ಮತ್ತು ಸಸ್ಯವರ್ಗಗಳು ತಮ್ಮ ಸುತ್ತಮುತ್ತಲಿನ ಸಜೀವ ಮತ್ತು ನಿರ್ಜೀವ ಭಾಗಗಳ ನಡುವಿನ ಪರಸ್ಪರ ಸಂಬಂಧವನ್ನು ವಿವರಿಸುವುದು ಜೀವ ಪರಿಸರ ವ್ಯವಸ್ಥೆ. ಗೋಚರ ಮಾಲಿನ್ಯಕಾರಕಗಳಿಗೆ ಉದಾಹರಣೆ ಹೊಗೆ, ವಿಷಾನಿಲ, ಧೂಳ, ಕಸಕಡ್ಡಿ. ಅಗೋಚರ ಮಾಲಿನ್ಯಕಾರಕಗಳಿಗೆ ಉದಾಹರಣೆ ಆಹಾರ, ಮಣ್ಣು, ಬ್ಯಾಕ್ಟೀರಿಯಾಗಳು. ನೀರಿನಿಂದ ಉಂಟಾಗುವ ಕಾಯಿಲೆಗಳಿಗೆ ಉದಾಹರಣೆ ಕಾಲ್ರಾ, ಟೈಫಾಯ್ಡ್, ಆಮಶಂಖ್ಯೆ, ಕ್ಷಯ. ಸ್ವಾಭಾವಿಕ ಮತ್ತು ಮಾನವ ನಿರ್ಮಿತ ಮೂಲಗಳಿಂದ ಮಣ್ಣಿನ ಫಲವತ್ತತೆ ಮತ್ತು ಗುಣಮಟ್ಟ ಹಾಳಾಗುವುದನ್ನು ಹೀಗೆಂದು ಕರೆಯುವರು ಮಣ್ಣು ಮಾಲಿನ್ಯ. ವಾಯುಮಂಡಲದ ಸಮೋಷ್ಣ ವಲಯ ಕಂಡುಬರುವುದು ತೆಳುವಾದ ಅನಿಲ ಪದರ, ಓಜೋನ್ ಅನಿಲ. ಸೂರ್ಯನಿಂದ ಪಸರಿಸುವ ಅತ್ಯಂತ ಅಪಾಯಕಾರಿ ಕಿರಣಗಳು ನೆರಳಾತೀತ ಕಿರಣಗಳು. ಯಾವುದಪ್ಪ ನೆರಳಾತೀತ ಕಿರಣಗಳು? ಭೂಮಿಯ ಮೇಲಿನ ಎಲ್ಲ ಬಗೆಯ ಜೀವರಾಶಿಗಳನ್ನು ರಕ್ಷಾ ಕವಚದಂತೆ ರಕ್ಷಿಸುವ ಅನಿಲದ ಪದರು ಓಜೋನ್ ಪದರು. ವಾಯುಮಂಡಲದಲ್ಲಿ ಓಜೋನ್ ಪದರು ತೆಳುವಾಗಿರುವುದು ಮತ್ತು ರಂಧ್ರಗಳು ಕಂಡುಬರುವ ಖಂಡ ಅಂಟಾರ್ಟಿಕಾ ಖಂಡ. ಆಮ್ಲೀಯ ಮಳೆಯಲ್ಲಿ ಕಂಡುಬರುವ ಆಮ್ಲಗಳು ಸಲ್ಫರಿಕ್ ಆಮ್ಲ ಮತ್ತು ಇಂಗಾಲದ ಮೊನಾಕ್ಸೈಡ್ ಆಮ್ಲಗಳು. ಆಮ್ಲೀಯ ಮಳೆಯನ್ನು ಹೀಗೂ ಕರೆಯುವರು ಲೇಕ್ ಕಿಲ್ಲರ್. ಪ್ರಪಂಚದಲ್ಲಿ ಅತಿ ಹೆಚ್ಚು ಆಮ್ಲೀಯ ಮಳೆ ಕಂಡುಬರುವ ಪ್ರದೇಶಗಳು ಪೋಲೆಂಡ್, ಜೆಕ್ ಗಣರಾಜ್ಯ, ಜರ್ಮನಿ ಆಗ್ನೇಯ ಭಾಗ. ಅತಿ ಹೆಚ್ಚು ಆಮ್ಲೀಯ ಮಳೆ ಕಂಡುಬರುವುದರಿಂದ ಈ ಪ್ರದೇಶವನ್ನು ಹೀಗೆ ಎಂದು ಕರೆಯುವರು ಕಪ್ಪು ತ್ರಿಕೋಣ. ಒಂದು ಭೂಭಾಗದಲ್ಲಿ ಕಂಡುಬರುವ ಎಲ್ಲ ಬಗೆಯ ಸಸ್ಯಗಳು ಹಾಗೂ ಪ್ರಾಣಿ ಪ್ರಭೇದಗಳನ್ನು ಹೀಗೆನ್ನುವರು ಜೀವ ವೈವಿಧ್ಯ. ಹೌದಾ? ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಹೇಳಿದರೆ ಪರಿಸರ ಎಂದರೇನು, ಅದರ ವಿಧಗಳನ್ನು ತಿಳಿಸಿ. ಜೀವಿಗಳು ಮತ್ತು ಜೈವಿಕ ವಸ್ತುಗಳು ವಾಸಿಸುವ ಸುತ್ತಮುತ್ತಲ ಸನ್ನಿವೇಶವನ್ನು ಪರಿಸರ ಎನ್ನುವರು. ವಿಧಗಳು ಪ್ರಾಕೃತಿಕ ಪರಿಸರ, ಸಾಂಸ್ಕೃತಿಕ ಪರಿಸರ. ಪರಿಸರ ಮಾಲಿನ್ಯ ಎಂದರೇನು, ಅದರ ವಿಧಗಳನ್ನು ಬರೆಯಿರಿ. ನಮ್ಮ ಸುತ್ತಮುತ್ತಲಿನಲ್ಲಾಗುವ ಅಪೇಕ್ಷಣೀಯ ಬದಲಾವಣೆಗಳನ್ನು ಪರಿಸರ ಮಾಲಿನ್ಯ ಎನ್ನುವರು. ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಮಣ್ಣು ಮಾಲಿನ್ಯ, ಶಬ್ದ ಮಾಲಿನ್ಯ, ಇವೇನಪ್ಪ ಅಂದರೆ ಮಾಲಿನ್ಯದ ವಿಧಗಳು. ವಾಯು ಮಾಲಿನ್ಯಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿರಿ. ಅಧಿಕ ಜನಸಂಖ್ಯೆ, ಕೈಗಾರೀಕರಣ, ನಗರೀಕರಣ, ಅತಿಯಾದ ವಾಹನಗಳ ಬಳಕೆ, ಸಂಪನ್ಮೂಲಗಳ ದುರ್ಬಳಕೆ. ಜಲಮಾಲಿನ್ಯ ನಿಯಂತ್ರಣಕ್ಕೆ ಕೈಗೊಂಡ ಕ್ರಮಗಳೇನು? ಕೈಗಾರಿಕಾ ತ್ಯಾಜ್ಯಗಳ ತ್ಯಾಜ್ಯ ವಸ್ತು ಸಂಸ್ಕರಣೆ, ಕುಡಿಯುವ ನೀರಿನ ಮೂಲಗಳ ಸ್ವಚ್ಛತೆ, ಚರಂಡಿ ನೀರಿನ ಸಂಸ್ಕರಣೆ, ಕಸದ ರಾಶಿಯನ್ನು ಜಲರಾಶಿಗಳಲ್ಲಿ ಹಾಕದಂತೆ ನಿಷೇಧ. ಹೌದಾ? ಇಷ್ಟು ಏನಪ್ಪ ಅಂದರೆ ಜಲಮಾಲಿನ್ಯದ ಪರಿಣಾಮ. ಇನ್ನು ಮಣ್ಣಿನ ಮಾಲಿನ್ಯಕ್ಕೆ ಕಾರಣಗಳನ್ನು ತಿಳಿಸಿ. ಕೈಗಾರಿಕಾ ತ್ಯಾಜ್ಯ ವಸ್ತುಗಳು, ಗಣಿಗಾರಿಕೆ ತ್ಯಾಜ್ಯ ವಸ್ತುಗಳು, ಗೃಹ ಬಳಕೆ ತ್ಯಾಜ್ಯ ವಸ್ತುಗಳು, ನಗರ ತ್ಯಾಜ್ಯ ವಸ್ತುಗಳು, ಕೃಷಿ ತ್ಯಾಜ್ಯ ವಸ್ತುಗಳು, ಅಣು ತ್ಯಾಜ್ಯ ವಸ್ತುಗಳು. ಮಣ್ಣು ಮಾಲಿನ್ಯದಿಂದ ಉಂಟಾಗುವ ಪರಿಣಾಮಗಳು ಯಾವುವು? ಮಣ್ಣಿನ ಫಲವತ್ತತೆ ನಾಶ, ಫಲವತ್ತಾದ ಭೂಮಿ ಪಾಳು ಭೂಮಿಯಾಗಿ ನಿರ್ಮಾಣ, ಮಣ್ಣಿನಲ್ಲಿರುವ ಸೂಕ್ಷ್ಮಜೀವಿಗಳು ನಾಶ. ನಮ್ಮ ಮಾತೃಭೂಮಿ ಸಂರಕ್ಷಣಾ ಕ್ರಮಗಳನ್ನು ತಿಳಿಸಿ. ಜನರಿಗೆ ಶಿಕ್ಷಣ ನೀಡುವುದು, ಪರಿಸರದ ಬಗ್ಗೆ ಅರಿವು ಮೂಡಿಸುವುದು, ಸಂಪನ್ಮೂಲದ ಸರಿಯಾದ ಬಳಕೆಗೆ ಆದ್ಯತೆ, ಮಾಲಿನ್ಯ ನಿಯಂತ್ರಣದ ಬಗ್ಗೆ ಜಾಗೃತಿ, ಚಲನಚಿತ್ರಗಳು ಮತ್ತು ಸಮ್ಮೇಳನಗಳ ಆಯೋಜನೆ. ವಾಯು ಮಾಲಿನ್ಯಕಾರಕದ ಪ್ರಮುಖ ಮೂಲಗಳನ್ನು ಪಟ್ಟಿ ಮಾಡಿರಿ. ಪ್ರಾಕೃತಿಕ ಮೂಲಗಳು ಜ್ವಾಲಾಮುಖಿ, ಬಾಹ್ಯಾಕಾಶದ ಧೂಳು, ಕಾಡ್ಗಿಚ್ಚು. ಮಾನವ ನಿರ್ಮಿತ ಮೂಲಗಳು ಕೈಗಾರಿಕೆಗಳು, ಗಣಿಗಾರಿಕೆ, ಅಣುಸ್ಫೋಟ, ಗೃಹ ಬಳಕೆ, ಅತಿಯಾದ ವಾಹನ ಓಡಾಟ, ಅಣುಶಕ್ತಿ ಘಟಕಗಳು. ವಾಯು ಮಾಲಿನ್ಯದಿಂದ ಉಂಟಾಗುವ ಪರಿಣಾಮಗಳನ್ನು ತಿಳಿಸಿರಿ. ಹವಾಗುಣ ಮತ್ತು ವಾಯುಗುಣದಲ್ಲಿ ವ್ಯತ್ಯಾಸ, ಓಜೋನ್ ಕ್ಷೀಣತೆ, ಹಸಿರುಮನೆ ಪರಿಣಾಮ, ಭೂಮಂಡಲ ಬಿಸಿಯಾಗುವಿಕೆ, ಆರೋಗ್ಯದ ಮೇಲೆ ಪರಿಣಾಮ, ಉಸಿರಾಟ ತೊಂದರೆ, ಸಸ್ಯ ಮತ್ತು ಪ್ರಾಣಿಗಳ ಮೇಲೆ ಪರಿಣಾಮ. ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ತೆಗೆದುಕೊಂಡ ಕ್ರಮಗಳೇನು? ಮಾಲಿನ್ಯಕಾರಕ ಅನಿಲಗಳ ನಿಯಂತ್ರಣ, ವಾಹನಗಳ ಹೊಗೆ ನಿಯಂತ್ರಣ, ಹೆಚ್ಚು ಮರಗಳನ್ನು ಬೆಳೆಸುವುದು, ಅಸಾಂಪ್ರದಾಯಿಕ ಶಕ್ತಿಯ ಸಂಪನ್ಮೂಲಗಳ ಅಧಿಕ ಬಳಕೆ, ಜನರಲ್ಲಿ ಅರಿವು ಮೂಡಿಸುವುದು, ಕಟ್ಟುನಿಟ್ಟಾದ ಕಾನೂನು ಜಾರಿ, ಸಾಕ್ಷರತೆ ಮತ್ತು ಶಿಕ್ಷಣ.
ಜಲಮಾಲಿನ್ಯಕಾರಕದ ಪ್ರಮುಖ ಮೂಲಗಳನ್ನು ಪಟ್ಟಿ ಮಾಡಿದರೆ ನೈಸರ್ಗಿಕ ಮೂಲಗಳು ಮಣ್ಣಿನ ಸವೆತ ಸಸ್ಯ ಮತ್ತು ಪ್ರಾಣಿಗಳ ಕ್ಷಯಿಸುವುದು ಭೂಕುಸಿತ ಜ್ವಾಲಾಮುಖಿ ಸ್ಫೋಟ ಮಾನವ ನಿರ್ಮಿತ ಮೂಲಗಳು ಕೈಗಾರಿಕಾ ತ್ಯಾಜ್ಯ ವಸ್ತುಗಳು ನಗರ ತ್ಯಾಜ್ಯ ವಸ್ತುಗಳು ಗೃಹ ಬಳಕೆ ತ್ಯಾಜ್ಯ ವಸ್ತುಗಳು ಕೃಷಿ ತ್ಯಾಜ್ಯ ವಸ್ತುಗಳು ತೈಲ ಸೋರುವಿಕೆ ಅಣು ತ್ಯಾಜ್ಯ ವಸ್ತುಗಳು ತೈಲ ಬಾವಿಗಳನ್ನು ಸಾಗರದಲ್ಲಿ ಕೊರೆಯುವಿಕೆ ಶಾಖ ವಿದ್ಯುತ್ ಕೇಂದ್ರಗಳ ತ್ಯಾಜ್ಯ ವಸ್ತುಗಳು ಇವೆಲ್ಲ ಏನಪ್ಪ ಅಂದರೆ ಮಾನವ ನಿರ್ಮಿತ ಮೂಲಗಳು ಯಾವುದಕ್ಕೆ ಜಲಮಾಲಿನ್ಯದಕ್ಕೆ ಇನ್ನು ಮಣ್ಣು ಮಾಲಿನ್ಯ ನಿಯಂತ್ರಣಕ್ಕೆ ತೆಗೆದುಕೊಂಡ ಕ್ರಮಗಳೇನು ರಸಗೊಬ್ಬರ ಕೀಟನಾಶಕ ಮತ್ತು ಕಳೆನಾಶಕಗಳ ವಿವೇಕತೆಯಿಂದ ಬಳಕೆ ಕೈಗಾರಿಕೆ ಮತ್ತು ನಗರ ತ್ಯಾಜ್ಯ ವಸ್ತುಗಳನ್ನು ಸಂಸ್ಕರಣೆ ಮತ್ತು ವ್ಯವಸಾಯಕ್ಕೆ ಬಳಕೆ ಸಮರ್ಪಕ ಭೂ ಬಳಕೆ ಮತ್ತು ಬೆಳೆಗಳ ಕ್ರಮವನ್ನು ಅನುಸರಿಸುವುದು ಮಣ್ಣಿನ ಸವೆತ ನಿಯಂತ್ರಣ ಗಿಡಮರಗಳನ್ನು ಬೆಳೆಸುವುದು ಮಣ್ಣಿನ ಸರಿಯಾದ ಬಳಕೆ ಮತ್ತು ನಿರ್ವಹಣೆಯ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು ಶಬ್ದ ಮಾಲಿನ್ಯಕ್ಕೆ ಕಾರಣಗಳ್ಯಾವುವು ನೈಸರ್ಗಿಕ ಕಾರಣಗಳು ಗುಡುಗು ಮಿಂಚು ಅತ್ಯಧಿಕ ಮಳೆ ಸಮುದ್ರದ ಅಲೆಗಳು ಸಿಡಿಲು ಆಲಿಕಲ್ಲು ಮಳೆ ಜಲಪಾತಗಳು ಮಾನವ ನಿರ್ಮಿತ ಕಾರಣಗಳು ಕೈಗಾರಿಕೆಗಳ ಶಬ್ದ ವಿಮಾನಗಳ ಶಬ್ದ ನಗರಗಳ ಶಬ್ದ ವಾಹನಗಳ ಶಬ್ದ ಗಣಿಗಾರಿಕೆ ಶಬ್ದ ಶಬ್ದ ಮಾಲಿನ್ಯವನ್ನು ತಡೆಗಟ್ಟುವ ಕ್ರಮಗಳ್ಯಾವು ವಾಸಸ್ಥಳದಿಂದ ದೂರದಲ್ಲಿ ಕೈಗಾರಿಕೆ ಸ್ಥಾಪನೆ ಕೈಗಾರಿಕೆಗಳಲ್ಲಿ ಶಬ್ದ ನಿರೋಧಕ ಗೋಡೆಗಳ ನಿರ್ಮಾಣ ಸೈರನ್ ಹಾರನ್ ಮುಂತಾದ ಬಳಕೆ ನಿಯಂತ್ರಣ ವಿಮಾನ ನಿಲ್ದಾಣ ನಗರದಿಂದ ದೂರದಲ್ಲಿ ಸ್ಥಾಪನೆ ಕಾರ್ಮಿಕರಿಗೆ ಶಬ್ದ ನಿಯಂತ್ರಕಗಳ ಪೂರೈಕೆ ಶಬ್ದ ಉಂಟು ಮಾಡುವ ವಾಹನಗಳ ನಿಯಂತ್ರಣ ಕಟ್ಟುನಿಟ್ಟಿನ ಕಾನೂನು ಕ್ರಮಗಳು ನಿಮ್ಮ ಎಕ್ಸಾಮ್ನಲ್ಲಿ ಏನಪ್ಪ ಅಂದರೆ ಮೌಲ್ಯಾಂಕನಕ್ಕಾದರೆ ಡಯಾಗ್ರಾಮ್ ಕೊಟ್ಟಿರ್ತಾನೆ ಅದನ್ನು ಹೆಸರಿಸ್ತಂದು ಕೊಟ್ಟಿರ್ತಾನೆ ಅಥವಾ ಏನಾದರೂ ನಿಮ್ಮ ಮೇನ್ ಎಕ್ಸಾಮ್ಸ್ ನಡೆದರೆ ಅದರಲ್ಲಿ ಏನು ಭಾರತದ ಅಶೋಕ ಸಾಮ್ರಾಜ್ಯನ ಭಾರತದ ನಕಾಶೆಯನ್ನು ತೆಗೆದು ಅದಕ್ಕೆ ಕೆಳಗಿನ ಭಾಗಗಳನ್ನು ಗುರುತಿಸ್ರಿ ಅಂತ ಕೇಳ್ಬೋದು ಹಾಗಾದರೆ ಒಂದು ಸ್ವಲ್ಪ ಈ ಭಾಗಗಳನ್ನು ನೋಡಿಕೊಂಡ್ರೆ ಎಲ್ಲನೂ ವಿವರಿಸುವಂತ ಮಾಡೋದಿಲ್ಲ ಹೌದಾ ಮುಖ್ಯವಾಗಿ ಕಾಬೂಲ ತಕ್ಷಶಿಲೆ ಕಂದಹಾರ ಪಂಜಾಬ ಇಂತಹ ಭಾವಗಳನ್ನು ಕೇಳ್ಬೋದು ಹಾಗಾದರೆ ಇವುಗಳನ್ನು ಬಿಟ್ಟು ಗುಪ್ತರ ಕಾಲದ ಭಾರತ ಆಮೇಲೆ ರಾಷ್ಟ್ರಕೂಟರ ಸಮಾಜದ ನಕ್ಷೆ ನೋಡ್ರಿ ಇದು ರಾಷ್ಟ್ರಕೂಟರ ಏನಪ್ಪ ಅಂದರೆ ಸಾಮ್ರಾಜ್ಯದ ನಕ್ಷೆ ಇದೇನಪ್ಪ ಅಂದರೆ ಕದಂಬರ ರಾಜ್ಯ ಇಷ್ಟೇನು ಕಾಣಿಸ್ತಾ ಇಲ್ಲ ಇದು ಕದಂಬರ ರಾಜ್ಯ ಹೌದಾ ಹಾಗಾದರೆ ಇವುಗಳ ಬಗ್ಗೆ ಒಂದು ಸ್ವಲ್ಪ ನೋಡಿಕೊಳ್ರಿ ಹಾಗಾದ್ರೆ ನಾಲ್ಕು ಸಿಂಹಗಳ ಪೀಠದಲ್ಲಿ ಹೌದಾ ಏನಪ್ಪ ಅಂದರೆ ಧರ್ಮಚಕ್ರ ಆಕರ್ಷಕ ಧರ್ಮಚಕ್ರ ಇದು ಸಾರನಾಥದ ಅಶೋಕ ಸ್ತಂಭದಲ್ಲಿ ನಾವು ಕಾಣ್ತೀವಿ ನಳಂದ ವಿಶ್ವವಿದ್ಯಾಲಯ ಹೌದಾ ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆ ಇದೆ ಗಾಂಧಾರ ಶಿಲ್ಪಶೈಲಿಯ ಬುದ್ಧ ಕಾರ್ಲೀಯ ಚೈತ್ಯಾಲಯ ಇವು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಂಥ ಡಯಾಗ್ರಾಮ್ಸು ಮೆಹರೋಲಿಯಲ್ಲಿರುವ ಕಬ್ಬಿಣದ ಸ್ತಂಭ ಹೌದಾ ಆಮೇಲೆ ಮಧುಕೇಶ್ವರ ದೇವಾಲಯ ಬನವಾಸಿ ಆಮೇಲೆ ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿ ವಿರೂಪಾಕ್ಷ ದೇವಾಲಯ ಪಟ್ಟದ ಕಲ್ಲು ನೆಕ್ಸ್ಟ್ ಏನಪ್ಪ ತಲಕಾಡಿನ ಪಾತಾಳೇಶ್ವರ ದೇವಾಲಯ ಆಮೇಲೆ ಮಹಾಬಲಿಪುರದ ಪಂಚರಥ ದೇವಾಲಯ ಆಮೇಲೆ ಕಪ್ಪೆಯಾರಭಟ್ಟನ ಶಾಸನದ ತ್ರಿಪದಿ ಪದ್ಯ ಕಪ್ಪೆಯಾರಭಟ್ಟನ ಶಾಸನದ ತ್ರಿಪದಿ ಪದ್ಯ ನಾಡೋಜ ಪಂಪ ಇನ್ನು ಕೈಲಾಸನಾಥ ದೇವಾಲಯ ಯಲ್ಲೋರ ಕಾಶಿ ವಿಶ್ವೇಶ್ವರ ದೇವಾಲಯ ಲಕ್ಕುಂಡಿ ಇನ್ನು ವೆರಿ ಇಂಪಾರ್ಟೆಂಟ್ ಬಸವೇಶ್ವರ ಜಗಜ್ಯೋತಿ ಬಸವೇಶ್ವರನ ಕೊಟ್ಟರೆ ಎಲ್ಲರೂ ಈಸಿಯಾಗಿ ಗುರುತಿಸ್ತಾರೆ ಬೃಹದೀಶ್ವರ ದೇವಾಲಯ ತಂಜಾವೂರು ಸ್ಟ್ರಕ್ಚರ್ ಒಂದು ಸ್ವಲ್ಪ ನೋಡ್ಕೊಡ್ರಿ ಕಲ್ಯಾಣ ಚಾಲುಕ್ಯರ ಕಾಲದ ಏನಪ್ಪ ಅಂದರೆ ಬಂಗಾರದ ನಾಣ್ಯಗಳು ಹೊಯ್ಸಳರ ಲಾಂಛನ ಯಾವುದು ಸಳ ಹುಲಿಯನ್ನು ಕೊಲ್ಲುತ್ತಿರುವುದು ಆಮೇಲೆ ರಾಮಾನುಜಾಚಾರ್ಯರು ಇವರು ಯಾರು ಅಂತ ಗುರುತಿಸ್ಲಿಕ್ಕೆ ಗುರುತಾಗಬೇಕು ಆಮೇಲೆ ಅಷ್ಟೇ ಅಲ್ಲ ಏನಪ್ಪ ಅಂದರೆ ಭಾರತ ಹೌದಾ ಅದರಲ್ಲೂ ದಕ್ಷಿಣ ಭಾರತದ ಬಂಗಾಳ ಕೊಲ್ಲಿ ಕ್ಯಾಂಬೆ ಖಾರಿ ಕಚ್ ಖಾರಿ ಇದ್ರ ಬಗ್ಗೆ ಕೇಳಿದ್ರೆ ಆಮೇಲೆ ಬೇಲೂರಿನ ಚೆನ್ನಕೇಶವ ದೇವಾಲಯದಲ್ಲಿರುವ ಸರ್ವಧರ್ಮ ಭಾವನೆಯನ್ನು ಸಾರಿಸುವಂಥ ಪದ್ಯ ಅದಾದ ನಂತರ ಸಾಗರ ಪ್ರದೇಶ ಅದಾದ ನಂತರ ಪ್ರಪಂಚದ ಪ್ರಮುಖ ಸಾಗರಗಳು ಪ್ರವಾಹಗಳು ಬೇಲೂರಿನ ಚೆನ್ನಕೇಶವ ದೇವಾಲಯ ಆಮೇಲೆ ಗಾಂಧಾರ್ ಶಿಲ್ಪಶೈಲಿಯ ಬುದ್ಧ ಉದಯಗಿರಿ ವರಾಹ ಅದಾದ ನಂತರ ಕನಿಷ್ಕ ಹೌದಾ ಭಗ್ನಗೊಂಡಂಥ ಮೂರ್ತಿ ಇದೆ ಕನಿಷ್ಕಂದು ಇಟಗಿಯ ಮಹಾದೇವ ದೇವಾಲಯ ಅದಾದ ನಂತರ ಗಾಂಧಾರ ಬುದ್ಧ ಹೊಯ್ಸಳೇಶ್ವರ ದೇವಾಲಯ ಹಳೆಬೀಡು ನೆಕ್ಸ್ಟ್ ಸಾಂಚಿ ಸ್ತೂಪ ಜೋಗ್ ಫಾಲ್ಸ್ ಇವೇನಪ್ಪ ಅಂದರೆ ಮುಖ್ಯವಾದ ಏರ್ತ್ಗೆ ಸಂಬಂಧಪಟ್ಟಂಥ ಕೆಲವು ಡಯಾಗ್ರಾಮ್ಗಳು ನಿಮಗೆ ಎಕ್ಸಾಮಲ್ಲಿ ಕೇಳುವಂಥ ಸಾಧ್ಯತೆ ಇದೆ ಅದಕ್ಕೆ ಪದೇ ಪದೇ ಇವುಗಳನ್ನು ನೋಡ್ತಾ ಇರ್ರಿ ನಾಡೋಜ ಪಂಪರ ಬಗ್ಗೆ ಕೊಟ್ಟಿದ್ದಾರೆ ಅದನ್ನು ಹೇಳಕ್ಕೆ ಅನಿಸುತ್ತೆ ಉಳಿದನ್ನೆಲ್ಲ ಏನು ಮಾಡಿದ್ದೀನಿ ಸ್ಟಾರ್ಟಿಂಗ್ ಇರೋದರಿಂದ ಎಲ್ಲನೂ ಹೇಳಿದ್ದೀನಿ ಮಧುಕೇಶ್ವರ ದೇವಾಲಯ ಬನವೇಶ್ವರ ಬಗ್ಗೆ ಹೇಳಿದ್ದೀನಿ ಕಾರ್ಲೇಯ ದೇವಾಲಯ ಚೈತ್ಯಾಲಯದ ಬಗ್ಗೆ ಹೇಳಿದ್ದೀನಿ ಅದು ನಳಂದ ದೇವಾಲಯ ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ಹೇಳಿದ್ದೀನಿ ಭಾರತ ನಕಾಶೆಗಳ ಬಗ್ಗೆ ಹೇಳಿದ್ದೀನಿ ಹೌದಾ
ಇಷ್ಟು ಏನಪ್ಪ ಅಂದರೆ ರಾಜ್ಯಶಾಸ್ತ್ರ ಆಯಿತು, ಏನು 8th ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಮೌಲ್ಯಾಂಕನ ಪರೀಕ್ಷೆ ಬರೆಯೋದಾದ್ರೂ ಉಪಯುಕ್ತ ಆಗ್ತವೆ, ಅದನ್ನು ಬಿಟ್ಟು ನೀವು 8th ಸೆಕೆಂಡ್ ಸೆಮ್ ಎಕ್ಸಾಮ್ ಬರೆಯೋದಾದ್ರೂ ಉಪಯುಕ್ತ ಆಗ್ತವೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಉಪಯುಕ್ತ ಅನ್ನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು. ಹಿಂದಿನ ವಿಡಿಯೋ ಸ್ವಲ್ಪ ಲ್ಯಾಂಡ್ಸ್ಕೇಪಲ್ಲಿ ಹಿಡಿದೆ, ಲ್ಯಾಂಡ್ಸ್ಕೇಪಲ್ಲಿ ಹಿಡಿದಿರೋದ್ರಿಂದ ಅದು ಕ್ಲಾರಿಟಿ ಕಾಣಿಸ್ತಾ ಇಲ್ಲ, ಪಾಯಿಂಟ್ಸ್ ಎಲ್ಲ ಕವರ್ ಆಗಿದ್ದಾವೆ ಆದರೆ ಲ್ಯಾಂಡ್ಸ್ಕೇಪ್ ಮೋಡಿದೆ. ಲ್ಯಾಂಡ್ಸ್ಕೇಪ್ ಮೋಡಿರೋದ್ರಿಂದ 360p ರೆಸೊಲ್ಯೂಷನಲ್ಲಿ ಇಟ್ಟು ನೋಡಿದ್ರೆ ಇನ್ನೂ ಕ್ಲಿಯರಾಗಿ ಕಾಣಿಸ್ತದೆ. ಇದ್ರೆ 144 ಲಿಟ್ರೆ ಅಕ್ಷರಗಳು ನೀಟಾಗಿ ಕಾಣಿಸೋದಿಲ್ಲ, ಕೇವಲ ಆಡಿಯೋ ಮಾತ್ರ ಕೇಳಿಸ್ದಂಗೆ ಆಗ್ತದೆ. ಆ ಸಮಸ್ಯೆಯಿಂದ ಹೊರಬರಲಿಕ್ಕೆ ಒಂದು ಸ್ವಲ್ಪ ರೆಸೊಲ್ಯೂಷನ್ ಹೆಚ್ಚಾಗಿರ್ತದೆ. ಥ್ಯಾಂಕ್ ಯು ಸೋ ಮಚ್.